ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ದಿನ ಅಧಿಕ ಮಾಸದ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಈ ಮಾಸದಲ್ಲಿ ಏನೇನು ಕೆಲಸಗಳನ್ನ ಮಾಡಬೇಕು ಏನೇನು ಕೆಲಸಗಳನ್ನ ಮಾಡಬಾರ್ದು ಯಾವ್ಯಾವ ಕೆಲಸಗಳನ್ನ ಮಾಡಿದ್ರೆ ನಮಗೆ ಪುಣ್ಯ ಫಲಗಳು ಲಭಿಸುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ಹಾಗೆ ತುಂಬ ಜನ ಕಮೆಂಟ್ ಮೂಲಕ ಕೇಳಿದರು ಅಧಿಕ ಮಾಸದ ಬಗ್ಗೆ ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹಾಗಾಗಿ ಇವತ್ತಿನ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗಾದರೆ ಬನ್ನಿ ಶುರು ಮಾಡೋಣ ಅಧಿಕ ಮಾಸ ಎಂದರೆ ಅದು ಬಹಳ ವಿಶೇಷವಾದ ಮಾಸಗಳಲ್ಲಿ ಒಂದಾಗಿದೆ ಅಂದರೆ ಆಷಾಢ ಮಾಸ ಶ್ರಾವಣ ಮಾಸ ಕಾರ್ತಿಕ ಮಾಸ ಹಾಗೆ ಧನುರ್ಮಾಸ ಈ ರೀತಿಯೇ ಒಂದೊಂದು ಮಾಸಗಳಿಗೆ ಒಂದೊಂದು ವಿಶೇಷ ಸ್ಥಾನಮಾನ ಹೇಗಿದೆಯೋ ಅದೇ ರೀತಿ ಅಧಿಕ ಮಾಸಕ್ಕೂ ಸಹ ವಿಶೇಷವಾದ ಸ್ಥಾನಮಾನ ಇದೆ ಈ ಅಧಿಕ ಮಾಸವು ಮೂರು ವರ್ಷಕ್ಕೊಮ್ಮೆ ಬರುತ್ತೆ ಅದರಲ್ಲೂ ಈ ವರ್ಷ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದಿರುವಂಥ ಅಧಿಕ ಮಾಸ ವಿಶೇಷ ಅಂತಲೇ ಹೇಳ್ಬೋದು ಯಾಕಂದರೆ ಈ ರೀತಿಯಾದಂತಹ ಅಧಿಕ ಮಾಸ ನೂರ ಅರವತ್ತು ವರ್ಷ ಆದ ನಂತರ ಬಂದಿರೋಂತ ಒಂದು ಅಧಿಕ ಮಾಸ ಈ ವರ್ಷ ಬಿಟ್ರೆ ಇನ್ನು ಎರಡು ಸಾವಿರದ ಮೂವತ್ತೊಂಬತ್ತರಲ್ಲೇ ನಮಗೆ ಈ ತರಹದ ಅಧಿಕ ಮಾಸ ಕಾಣೋದಕ್ಕೆ ಸಿಗೋದು ಅಧಿಕ ಮಾಸ ಅಂದ್ರೆ ಯಾವ ಮಾಸದಲ್ಲಿ ಸೂರ್ಯ ಸಂಕ್ರಮಣ ಆಗೋದಿಲ್ವೋ ಅಂತಹ ಮಾಸವನ್ನ ಅಧಿಕ ಮಾಸ ಅಂತ ಕರೀತಾರೆ ಅಂದ್ರೆ ಸೂರ್ಯ ಒಂದೇ ರಾಶಿಯಲ್ಲಿ ಇರ್ತಾನೆ ಬೇರೆ ರಾಶಿಗಳಿಗೆ ಪ್ರವೇಶ ಮಾಡೋದಿಲ್ಲ ಇಂತಹ ಮಾಸವನ್ನ ಅಧಿಕ ಮಾಸ ಅಂತ ಕರೀತಾರೆ ಈ ಅಧಿಕ ಮಾಸವನ್ನ ಮಲಮಾಸ ಹಾಗೆ ಪುರುಷೋತ್ತಮ ಮಾಸ ಅಂತ ಕೂಡ ಕರೀತಾರೆ ಈ ನಮ್ಮ ಹಿಂದೂ ಧರ್ಮದಲ್ಲಿ ಅಧಿಕ ಮಾಸದ ಸಮಯದಲ್ಲಿ ಎಲ್ಲ ಪವಿತ್ರ ಕಾರ್ಯಗಳನ್ನ ಮಾಡೋದನ್ನ ನಿಷೇಧಿಸಲಾಗಿದೆ ಅಂದ್ರೆ ಮದುವೆ ಆಗಿರ್ಬೋದು ನಾಮಕರಣ ಆಗಿರ್ಬೋದು ಗೃಹ ಪ್ರವೇಶ ಅಥವಾ ಒಂದು ಹೊಸ ಬೆಲೆ ಬಾಳುವಂತ ವಸ್ತುವನ್ನ ಕೊಂಡ್ಕೊಳ್ಳೋದಾಗಿರ್ಬೋದು ಇದು ಯಾವುದನ್ನು ಮಾಡೋ ಹಾಗಿಲ್ಲ ಭಗವಾನ್ ಶ್ರೀ ವಿಷ್ಣುವನ್ನ ನಾವು ಪುರುಷೋತ್ತಮ ಅಂತ ಕೂಡ ಕರಿತೀವಿ ಹಾಗಾಗಿ ಈ ಮಾಸಕ್ಕೆ ಪುರುಷೋತ್ತಮ ಮಾಸ ಅಂತ ಕೂಡ ಕರೀತಾರೆ ಈ ಅಧಿಕ ಮಾಸದಲ್ಲಿ ಶ್ರೀ ವಿಷ್ಣುವು ಅಧಿಪತಿ ನಾವು ಶ್ರೀ ವಿಷ್ಣುವನ್ನ ಭಕ್ತಿ ಪೂಜಿಸಿದಲ್ಲಿ ಫಲಪುಣ್ಯಗಳು ಪ್ರಾಪ್ತಿಯಾಗತ್ತೆ ಈ ಮಾಸದಲ್ಲಿ ವಿಶೇಷವಾಗಿ ಧಾರ್ಮಿಕ ಕಾರ್ಯಗಳು ಧ್ಯಾನ ಯೋಗ ಪೂಜೆ ವ್ರತಗಳು ಮಾಡುವುದು ಅತ್ಯಂತ ಶ್ರೇಷ್ಠವಾದಂಥದ್ದು ಈ ಅಧಿಕ ಮಾಸದಲ್ಲಿ ಮಾಡಿದ ಪೂಜೆಯೇ ಇತರ ಯಾವುದೇ ತಿಂಗಳಲ್ಲಿ ನೀವು ಮಾಡಿದ ಪೂಜೆಗಿಂತ ಹತ್ತು ಪಟ್ಟು ಹೆಚ್ಚು ಫಲಿತಾಂಶವನ್ನು ನೀಡುತ್ತೆ ಅದೇ ರೀತಿ ಈ ಮಾಸದಲ್ಲಿ ದಾನ ಮಾಡಿದ್ರೆ ಅಧಿಕ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಅಂದರೆ ಬಟ್ಟೆ ದಾನ ಆಗಿರ್ಬೋದು ವಸ್ತ್ರದಾನ ಧನ ದಾನ ನೀವು ಮಾಡ್ಬೋದು ಇನ್ನು ಈ ಮಾಸದಲ್ಲಿ ಶ್ರೀಮದ್ ಭಗವತ್ ಪುರಾಣ ಶ್ರೀ ವಿಷ್ಣು ಪುರಾಣ ಶ್ರೀ ವಿಷ್ಣು ಸಹಸ್ರನಾಮಾವಳಿ ಕೇಳುವುದು ಅಥವಾ ಪಾರಾಯಣ ಮಾಡುವುದರಿಂದ ಕೂಡ ಒಳ್ಳೆಯ ಫಲಗಳು ಲಭಿಸುತ್ತೆ ಹಾಗಾಗಿ ಈ ಅಧಿಕ ಮಾಸದಲ್ಲಿ ವಿಷ್ಣು ಮಂತ್ರವನ್ನು ಜಪಿಸುವುದರಿಂದ ಭಗವಂತನಾದ ಶ್ರೀ ವಿಷ್ಣುವು ಸ್ವಯಂ ಆಶೀರ್ವಾದವನ್ನು ನೀಡುತ್ತಾನೆ ಹಾಗೂ ಅವರ ಪಾಪಕರ್ಮಗಳನ್ನು ನಾಶ ಮಾಡುತ್ತಾನೆ ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡುತ್ತಾನೆ ಎನ್ನುವ ನಂಬಿಕೆ ಇದೆ ಆದ್ದರಿಂದ ಈ ಅಧಿಕ ಮಾಸದಲ್ಲಿ ಪ್ರತಿದಿನವೂ ಸಹ ವಿಷ್ಣು ಸ್ವರೂಪಿಯಾದ ರಾಮ ಕೃಷ್ಣ ನರಸಿಂಹಸ್ವಾಮಿ ವೆಂಕಟೇಶ್ವರ ಸ್ವಾಮಿ ಈ ದೇವರುಗಳನ್ನ ಮನೆಯಲ್ಲಿ ಪ್ರತಿನಿತ್ಯ ಪೂಜೆ ಮಾಡಿ ಅವರ ಕೃಪೆಗೆ ಪಾತ್ರರಾಗೋಣ ಮನೆಯಲ್ಲಿರುವಂತಹ ಹೂಗಳಿಂದ ಅಲಂಕರಿಸಿ ಧೂಪ ದೀಪ ಮಾಡಿ ನಮ್ಮ ಮನೆಯಲ್ಲಿ ನಮ್ಮ ಕೈಲಾಗುವಷ್ಟು ನೈವೇದ್ಯವನ್ನ ದೇವರಿಗೆ ಸಮರ್ಪಿಸಿ ಭಕ್ತಿಪೂರ್ವಕವಾಗಿ ಪೂಜೆ ಮಾಡಿದ್ರೆ ಖಂಡಿತ ಶ್ರೀ ವಿಷ್ಣುವಿನ ಕೃಪೆಗೆ ನಾವು ಪಾತ್ರರಾಗಬಹುದು ಇವತ್ತಿನ ಈ ಅಧಿಕ ಮಾಸದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದು ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರೆ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಮರದೇ ಕ್ಲಿಕ್ ಮಾಡಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಬ್ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್